ಕಾಲು ದಾರಿಯಿಂದ ಕವಲು ದಾರಿಯಾಗಿ ತವರಿನಿಂದ ತಲೆಮಾರುಗಳಾಗಿ ಅಳಿದರು ಉಳಿದ ತುಳಿದರು ಬೆಳೆದ ಕಡಿದರು ಚಿಗುರಿದ ಭೂತ ಭವಿಷ್ಯತ್ ವರ್ತಮಾನದಲ್ಲೂ ಜನಗಣ ಮನದ ಜೀವಸೆಲೆಯಾದ ಜನನಿ ಜನ್ಮಭೂಮಿಯ ಘನಚರಿತೆ ಅದುವೇ ಈ ದೇಶದ ಕಥೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ದೇಶದ ಕಥೆ. ನಾನು ನಿಮ್ಮ ರಾಘವ ಸೂರ್ಯ. ಸಾಮಾನ್ಯನ ಜೀವನ ಅಸಾಮಾನ್ಯವಾಗಿ ಬದಲಾಗಬೇಕು ಅಂದರೆ ಅಸಾಧಾರಣವಾದ ಸಾಧನೆಗಳೇ ಆಗಬೇಕು. ಆ ಅಸಾಧಾರಣ ಸಾಧನೆಗಳು ಆಗಬೇಕು ಅಂದರೆ ಅಷ್ಟೇ ಪ್ರಬಲವಾದ ಸವಾಲುಗಳು ಎದುರಾಗಬೇಕು. ಹೆಜ್ಜೆ ಹೆಜ್ಜೆಗೂ ಅಂತಹ ಅಸಾಮಾನ್ಯ ಗುರಿಗಳನ್ನು ಎದುರಿಸಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಧನೆಯ ಗಿರಿಶಿಖರ ಏರಿದರು. ಸ್ವತಂತ್ರ ಭಾರತಕ್ಕೆ ಅಂಬೇಡ್ಕರ್ ಹೊರತಾಗಿ ಮತ್ತಾರು ಸಂವಿಧಾನ ರಚಿಸೋಕೆ ಸಾಧ್ಯವೇ ಇಲ್ಲ ಅನ್ನೋದು ಭಾರತದ ಒಮ್ಮತಾಭಿಪ್ರಾಯವಾಗಿ ರೂಪುಗೊಳ್ಳಬೇಕಾದರೆ ಅಂಬೇಡ್ಕರ್ ಜ್ಞಾನ ಭಂಡಾರವಾಗಿ ರೂಪುಗೊಂಡಿದ್ದೇ ಕಾರಣ. ಸ್ನೇಹಿತರೆ, ಆಫ್ಕೋರ್ಸ್ ಡಾಕ್ಟರ್ ಅಂಬೇಡ್ಕರ್ ಅಂದರೆ ಡಾಕ್ಟರ್ ಆಫ್ ಆಲ್ ಡಿಗ್ರಿ. ದೇಶ ಮಾತ್ರ ಅಲ್ಲ, ವಿದೇಶಿ ವಿಶ್ವವಿದ್ಯಾಲಯಗಳೇ ಅಂಬೇಡ್ಕರ್ ಓದಿಗೆ ನಿಬ್ಬೆರಗಾಗಿವೆ. 1913 ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಮುಂಬೈ ಯೂನಿವರ್ಸಿಟಿಯಿಂದ ಬಿ ಎ ಪದವಿ ಪಡಿತಾರೆ. 1915 ಮೇಜರ್ ಎಕನಾಮಿಕ್ಸ್, ಸಮಾಜಶಾಸ್ತ್ರದಲ್ಲಿ ಎಂ ಎ. 1917 ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ. 1921 ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಎಂ ಎಸ್ ಸಿ ಪದವಿ ಪಡಿತಾರೆ. ಹಾಗೆಯೇ 1920 ಲಂಡನ್ ಲಾ ಕಾಲೇಜ್ನಿಂದ ಬ್ಯಾರಿಸ್ಟರ್ ಎಟ್ ಲಾ. 1923 ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಡಿ ಎಸ್ ಸಿ. 1952 ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಎಲ್ ಎಲ್ ಡಿ ಮತ್ತು 1953 ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿ ಪಡಿತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಸ್, ಅಂಬೇಡ್ಕರ್ ಅವರಿಗೆ ಜ್ಞಾನದ ಹಸಿವು ಎಷ್ಟಿತ್ತು ಅನ್ನೋದಕ್ಕೆ ಮತ್ತು ಅವರ ಓದಿನ ವೈಖರಿಗೆ ವಿಶ್ವವೇ ಸಲಾಂ ಹೊಡೆಯುವಂಥ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳನ್ನು ಇತಿಹಾಸ ದಾಖಲಿಸಿಕೊಂಡಿದೆ. ಚರಿತ್ರೆಯನ್ನು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಕೈಯೆತ್ತಿ ಮುಗಿಯುವಂಥ ಸಾಕಷ್ಟು ಸಂಗತಿಗಳು ಆಲ್ ಟೈಮ್ ರೆಕಾರ್ಡ್ ಆಗಿ ಅಂಬೇಡ್ಕರ್ ಅವರ ಸಾಧನೆಯ ಪಟ್ಟಿಯನ್ನು ಸೇರಿವೆ. ವಿದೇಶದಿಂದ ಅರ್ಥಶಾಸ್ತ್ರದಲ್ಲಿ ಮೊದಲ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಅದು ನಮ್ಮ ಭೀಮರಾವ್. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ 8 ಡಿಗ್ರಿಯನ್ನು ಬಾಬಾ ಸಾಹೇಬರು ಕೇವಲ 2 3 ಮುಗಿಸ್ತಾರೆ. ಇದಕ್ಕಾಗಿ ಅವರು ದಿನಕ್ಕೆ 21 ಓದಿಗೆ ಮೀಸಲಿಡ್ತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಅತಿ ಮಹತ್ವದ ಪದವಿಯಾದ ಡಾಕ್ಟರ್ ಆಫ್ ಆಲ್ ಸೈನ್ಸ್ ಡಿಗ್ರಿ ಪಡೆದಿರುವಂಥ ವ್ಯಕ್ತಿ ಭೂಮಿ ಮೇಲೆ ಯಾರಾದರೂ ಇದ್ದರೆ ಅದು ಬಿರಾರು ಅಲ್ಲ, ಅವರು ನಮ್ಮ ಬಾಬಾ ಸಾಹೇಬರು ಮಾತ್ರ. ಗವರ್ನರ್ ಲಾರ್ಡ್ ಲಿನ್ಲಿತ್ಗ್ಲೋ ಮತ್ತು ಮಹಾತ್ಮ ಗಾಂಧೀಜಿ ಪ್ರಕಾರ ಅಂಬೇಡ್ಕರ್ 500 ಪದವೀಧರರು ಮತ್ತು 1000 ಸ್ಕಾಲರ್ಸ್ಗಳಿಗೆ ಸಮನಾಗಿದ್ದಂಥವರು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದೆಲ್ಲದರ ಹೊರತಾಗಿ ಅಂಬೇಡ್ಕರ್ ಹಲವು ಅಪರೂಪದ ಸಾಧನೆಗಳಲ್ಲಿ ಮೊದಲಿಗರಾಗಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಬಳಿಕ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಪುತ್ಥಳಿಯಾಗಿ ಸ್ಥಾನ ಪಡೆದ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 64 ಸಬ್ಜೆಕ್ಟ್ಗಳಲ್ಲಿ ಅಂಬೇಡ್ಕರ್ ಮಾಸ್ಟರ್ಸ್ ಆಫ್ ಮಾಸ್ಟರ್ ಆಗಿದ್ದಂಥವರು. ಮರಾಠಿ, ಹಿಂದಿ, ಪಾಳಿ ಭಾಷೆ, ಸಂಸ್ಕೃತ, ಇಂಗ್ಲೀಷ್, ಫ್ರೆಂಚ್, ಜರ್ಮನ್, ಪರ್ಷಿಯನ್ ಮತ್ತು ಗುಜರಾತಿ ಭಾಷೆಗಳಲ್ಲೂ ಕೂಡ ಬಾಬಾ ಅಪಾರ ಪಾಂಡಿತ್ಯ ಹೊಂದಿದಂಥವ್ರು. ಸ್ನೇಹಿತರೆ, ಭಾರತದ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರ ಬಳಸುವ ಸಲಹೆ ಕೊಟ್ಟಿದ್ದು ಯಾರಂತೀರಿ? ಅದು ಬೇರಾರು ಅಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದು ತುಂಬ ಕಡಿಮೆ ಜನರಿಗೆ ಗೊತ್ತಿರುವಂಥ ಸಂಗತಿ. ಮಧ್ಯಪ್ರದೇಶ ಮತ್ತು ಬಿಹಾರವನ್ನು ಅಭಿವೃದ್ಧಿಗಾಗಿ ವಿಭಜಿಸುವ ಸಲಹೆ ಕೊಟ್ಟಿದ್ದು 1950 ಅದು ಡಾಕ್ಟರ್ ಅಂಬೇಡ್ಕರ್. ತದನಂತರ ಅಧಿಕೃತವಾಗಿ ಜಾರಿಗೆ ಬಂದಿದ್ದು 2000 ಅದರ ಪರಿಣಾಮವಾಗಿ ರಚನೆಯಾಗಿದ್ದೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್. ಬಾಬಾ ಸಾಹೇಬರ ವೈಯಕ್ತಿಕ ಲೈಬ್ರರಿ ರಾಜಗೃಹನಲ್ಲಿ 50,000 ಪುಸ್ತಕಗಳಿಗಿಂತಲೂ ಹೆಚ್ಚಿತ್ತು. ಇಂದಿಗೂ ಪರ್ಸನಲ್ ಲೈಬ್ರರಿಯಲ್ಲಿ ಅತಿ ಹೆಚ್ಚು ಪುಸ್ತಕಗಳಿರೋ ದಾಖಲೆ ಬಾಬಾರವರ ಹೆಸರಿನಲ್ಲೇ ಇದೆ ಅನ್ನೋದು ನಾವು ಮರೆಯೋ ಹಾಗಿಲ್ಲ. ಫ್ರೆಂಡ್ಸ್, ಇನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇಟಿಂಗ್ ಫಾರ್ ವೀಸಾ ಎಂಬ ಪುಸ್ತಕ ಬರೆದಿದ್ದಾರೆ. 2004 ಕೊಲಂಬಿಯಾ ವಿಶ್ವವಿದ್ಯಾಲಯ ವಿಶ್ವದ 100 ಸ್ಕಾಲರ್ಗಳ ಪಟ್ಟಿ ಮಾಡಿದಾಗ ಅದರಲ್ಲಿ ಮೊದಲ ಸ್ಥಾನ ಪಡೆದಂಥವರು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂಬೇಡ್ಕರ್ ಜೊತೆ 850,000 ಮಂದಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗ್ತಾರೆ. ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ಸಂದರ್ಭವಾಗಿ ಕೂಡ ಅದು ಉಳಿದಿದೆ. ಇನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ 10,000 ವರ್ಷಗಳಲ್ಲಿನ ದಿ ಮೇಕರ್ಸ್ ಆಫ್ ದಿ ಯೂನಿವರ್ಸ್ನ 100 ಮಂದಿಯ ಪಟ್ಟಿ ಮಾಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಸಿಕ್ಕಿದ್ದು 4ನೇ ಸ್ಥಾನ. ವಿಶ್ವದ ತುಂಬೆಲ್ಲ ಬುದ್ಧ ಕಣ್ಣು ಮುಚ್ಚಿರೋ ವಿಗ್ರಹ ಇದೆ, ಆದರೆ ಬಾಬಾ ಸಾಹೇಬರ ಬಳಿ ಮಾತ್ರ ಬುದ್ಧನ ಕಣ್ಣು ತೆರೆದ ಪೇಂಟಿಂಗ್ ಇತ್ತು. ನಿಮಗೆ ಅಚ್ಚರಿ ಆಗ್ಬೋದು ಸ್ನೇಹಿತರೆ, ಆ ಪೇಂಟಿಂಗ್ ಅಂಬೇಡ್ಕರ್ ಅವರ ಕೈನಲ್ಲೇ ಅರಳಿದ ಕಲಾಕೃತಿ. ಬಾಬಾ ಸಾಹೇಬರ ಮೊಟ್ಟ ಮೊದಲ ಪುತ್ಥಳಿ, ಅವರು ಬದುಕಿದ್ದಾಗಲೇ ಆಗುತ್ತೆ, ಅದು ಕೂಡ 1950 ಕೊಲ್ಲಾಪುರದಲ್ಲಿ. ಸ್ನೇಹಿತರೆ, ಒಟ್ಟಿನಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡ್ತಾ ಹೋದರೆ ಖಂಡಿತವಾಗ್ಲೂ ಪದಗಳು ಸಾಲಲ್ಲ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸುತ್ತೆ. ಜೀವಮಾನ ಪೂರ್ತಿ ಅಂಬೇಡ್ಕರ್ ವಿದ್ಯಾರ್ಥಿಯಾಗೇ ಇದ್ದಂಥವರು. ಬಹುಶಃ ಬ್ರಹ್ಮನಿಗೆ 4 ತಲೆಯಲ್ಲಿ ಅದೆಷ್ಟು ಜ್ಞಾನ ಇತ್ತೋ ಅದನ್ನೂ ಮೀರಿದ ಪಾಂಡಿತ್ಯ ಜ್ಞಾನ ಅಂಬೇಡ್ಕರ್ ಅವರಲ್ಲಿ ಇತ್ತು. ಬೃಹಸ್ಪತಿಗೂ ಸವಾಲು ಹಾಕಬಲ್ಲ ಬೌದ್ಧಿಕ ತಾಕತ್ತು ಭೀಮನ ಮಸ್ತಕದಲ್ಲಿತ್ತು ಅಂತ ಅನೇಕ ಮಹನೀಯರು ಕೂಡ ಹೇಳ್ತಾರೆ. ಅದೇ ಕಾರಣಕ್ಕೇ ಅಂಬೇಡ್ಕರ್ ಮಾತ್ರ ಸ್ವತಂತ್ರ ಭಾರತದ ಸಂವಿಧಾನ ಬರೆಯಲು ಸಮರ್ಥರು, ಮತ್ತು ಅವರಿಂದ ಮಾತ್ರ ಅದು ಸಾಧ್ಯವಾಗಬಹುದಾದ ಕಾರ್ಯ ಅನ್ನೋದು ಗಾಂಧಿ, ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೇರಿದಂತೆ ಎಲ್ಲರ ಅಭಿಪ್ರಾಯ ಆಗಿತ್ತು. ಸಂವಿಧಾನ ರಚಿಸೋದಕ್ಕಾಗಿ ಭೀಮ ನಡೆಸಿದಂಥ ತಯಾರಿ ಇದೆಯಲ್ಲ, ಮತ್ತು ನಮ್ಮ ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ಮುಂದಿನ ಚಿಂತನೆಯಲ್ಲಿ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.